ಅತ್ತೆ ಕಾಣಿಸ್ತಿಲ್ಲ ಅಂತ ಅವರು ಒಂದೇ ಸಮ ಟೆನ್ಷನ್ ಮಾಡ್ಕೊಂಡು ಅಳ್ತಾ ಇದ್ರು ಗೊತ್ತಾ ಸೇವಂತಿ ಬಿಡು ಅವರತ್ರ ಏನು ಮಾತು ಆಗ್ಲಿಂದ ಹೇಳ್ತಾ ಇದ್ರಲ್ಲ ಅಮ್ಮನ ಕೈಗೆ ಏನಾಯ್ತು ಅಂತ ಈಗ ಹೇಳ್ತೀನಿ ಕೇಳಿ ದೇವಸ್ಥಾನದಲ್ಲಿ ನನ್ನನ್ನು ಕಾಪಾಡೋದಕ್ಕೆ ಅಂತ ಅಡ್ಡ ಬಂದಾಗ ಈ ಗಾಯ ಆಗಿತ್ತು ಯಾರೋ ರೌಡಿ ಅಮ್ಮನ ತಾಳಿ ಕಿತ್ತುಕೊಂಡು ಓಡೋಗ್ತಾ ಇದ್ದ ನಾನು ಅವನ್ನ ಅಟ್ಟಿಸ್ಕೊಂಡು ಹೋದೆ ಅವನ ಜೊತೆ ಓಡಾಡಿದೆ ಇನ್ನೊಬ್ಬ ಯಾರೋ ಹಿಂದೆಯಿಂದ ನನಗೆ ಚಾಕು ಚುಚ್ಚಕ್ಕೆ ಬರ್ತಿದ್ದ ಆಗ ಅಮ್ಮ ನನಗೇನು ಆಗಬಾರದು ಅಂತ ತಾನ ಅಡ್ಡ ಬಂದ್ರು ಆಗ ಅವರ ಕೈಗೆ ಆಗಿದ್ದ ಗಾಯ ಇದು ಅಯ್ಯೋ ಕಲ್ಪನಾ ತುಂಬಾ ಏಟ್ ಆಗಿದ್ಯಾ ಅತ್ತೆ ಏನೇ ಆಗಿದ್ರು ನೀವು ಮನೆನ ಬಿಟ್ಟು ಹೋಗಬಾರದಾಗಿತ್ತು ಬಾರೆ ಬಾ ಇನ್ನು ಯಾಕೆ ಬರ್ಲಿಲ್ವಲ್ಲ ಅಂತ ನಾನು ಕಾಯ್ತಾ ಇದ್ದೆ ಬಾ ಏನ್ ಡ್ರಾಮಾ ಮಾಡ್ತೀಯ ಆಹಾಹಾ ಅಲ್ಲ ಇದನ್ನೆಲ್ಲ ನೀನೇ ಪ್ರಾಕ್ಟೀಸ್ ಮಾಡ್ತೀಯಾ ಇಲ್ಲ ಯಾರಾದರೂ ಟೀಚರ್ ಇದ್ದಾರಾ ನಿನಗೆ ಹಾ ಈ ವರ್ಷ ಬೆಸ್ಟ್ ಆಕ್ಟರ್ ಅವಾರ್ಡ್ ಏನಾದರೂ ಕೊಡೋದಿದ್ರೆ ನಿನಗೆ ಕೊಡಬೇಕಣೆ ಆಹಾಹಾ ಏನ್ ನಾಟಕ ಏನ್ ನಾಟಕ ಹೌದು ಏನಂದ್ರೆ ಇನ್ನೊಂದ್ಸತಿ ಹೇಳು ಈ ಮನೆ ಬಿಟ್ಟು ನೀವು ಹೋಗಬಾರ್ದಿತ್ತು ಅಲ್ಲ ನೀನು ಈ ಮನೆಗೆ ಬರಬಾರ್ದಿತ್ತು ಕಣೆ ನೀನು ಈ ಮನೆ ಒಳಗೆ ಯಾವ ಕಾಲಿಟ್ಟಿಯೋ ಆಗ್ಲಿಂದಾನೆ ನಮ್ಮ ಅಜ್ಜಿ ನಡೆ ನೋಡಿ ಎಲ್ಲ ಬದಲಾಗೋಗಿದೆ ನಿನ್ನಂತೊಳಗೆ ಈ ಮನೇಲಿ ಜಾಗ ಇಲ್ಲ ಕಣೆ ಅರ್ಜುನ್ ಇವಳು ನನ್ನ ಮೊಮ್ಮಗಳು ಹೌದಾ ಅವಳು ನಿಮ್ಮ ಮೊಮ್ಮಗಳೇ ಅಂತ ನಿಮಗೆ ಕನ್ಫರ್ಮ್ ಗೊತ್ತಾ ನೀನ್ ಮಾತಾಡೋ ರೀತಿ ನೋಡಿದ್ರೆ ಒಂದಲ್ಲ ಒಂದಿನ ಶಾಂತಾನು ನಿಮ್ಮ ಮಗಳ ಅಂತ ಕೇಳೋ ರೀತಿಲಿ ಇದೆ ಅಮ್ಮ ಪ್ಲೀಸ್ ಇದೆಲ್ಲ ಬೇಕಾ ದೇವ್ರ ದಯೆಯಿಂದ ಕಲ್ಪನಾ ವಾಪಸ್ ಬಂದಿದ್ದಾಳೆ ಇಷ್ಟು ಸಾಲದ ನಮ್ಗೆ ಯಾಕೆ ಅಮ್ಮ ಬಂದಿದ್ ನಿಮ್ಗೆ ಖುಷಿ ಆಯ್ತಾ ಇಲ್ಲ ಅರ್ಜುನ್ ಸಾಕ್ ಮಾಡು ಕಲ್ಪನಾ ಕಾಣದೆ ಹೋದಾಗ್ಲಿಂದ ನನ್ ಮನ್ಸಿಗೆ ಎಷ್ಟು ಗಾಯ ಆಗಿದೆ ಅಂತ ನನಗ್ ಗೊತ್ತು ಇನ್ನು ಬರೇ ಎಳ್ದು ಗಾಯ ಮಾಡ್ಬೇಡಪ್ಪ ಮನಸ್ಸಿಗೆ ಗಾಯ ಮಾಡೋ ಬುದ್ಧಿ ನನಗೂ ಅಮ್ಮನಿಗೂ ಇಲ್ಲಪ್ಪ ಅದಿರೋದು ನಿಮಗ್ ಮಾತ್ರ ಸೊಸೆ ನೀನು ಮನೆ ಬಿಟ್ಟು ಹೋಗಿದ್ದು ಈ ಮನೇಲಿ ಎಲ್ರಿಗೂ ಇಷ್ಟು ನೋವಾಗಿದೆ ಗೊತ್ತಾ ಯಾರಿಗೂ ಸಂತೋಷ ಆಗಿಲ್ಲ ಅದ್ಯಾರು ಕೆಟ್ಟ ಕಣ್ಣು ನಮ್ಮ ಮನೆ ಮೇಲೆ ಬಿತ್ತೋ ಏನೋ ಈ ಮನೇಲಿ ಇದ್ದಿದ್ದ ನೆಮ್ಮದಿ ಶಾಂತಿ ಎಲ್ಲ ಹಾಳಾಗೋಯ್ತು ರತ್ನ ನನ್ನ ಸೊಸೆಗೆ ದೃಷ್ಟಿ ತೆಗಿಬೇಕು ಹೋಗ್ ತಗೊಂಡ್ ಬಾ ಹಾ ರತ್ನಕ್ಕ ಒಂದ್ ನಿಮಿಷ ಯಾರು ಆರ್ತಿ ಎತ್ತದು ಬೇಡ ನಮ್ಮ ಅಮ್ಮನ ಕಣ್ಣಲ್ಲಿ ನೀರ್ ಹಾಕ್ಸೋದು ಬೇಡ ಅಜ್ಜಿ ನೀವು ಸ್ವಲ್ಪ ಇಲ್ಲೇ ಇರಿ ನಾನ್ ನಿಮ್ಮ ಹತ್ರ ಮಾತಾಡಬೇಕು ನೋಡಿ ನೀವು ನನಗೆ ಏನು ಬೇಕಾದರೂ ನೀವು ಹೊಡೆದು ಬಿಡಿ ನಾನು ಸಹಿಸ್ಕೋತೀನಿ ಆದರೆ ನಮ್ಮಮ್ಮನ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಾನು ಮಾತ್ರ ಸಹಿಸ್ಕೊಳ್ಳಲ್ಲ ನಮ್ಮಮ್ಮನಿಗೋಸ್ಕರ ನಾನು ಜೈಲಿಗೆ ಸೇರೋದಕ್ಕೂ ಹಿಂಜರಿಯಲ್ಲ ಸಾಬೇಲ್ಸೋ ನಿನಗಿಂತ ಹೆಚ್ಚಿಗೆ ಪ್ರೀತಿ ಅವಳ ಮೇಲೆ ನಮಗೂ ಇದೆ ಇವಳು ಸೊಸೆಯಾಗಿ ಮನೆಗೆ ಬಂದಾಗಿಂದ ನಾನು ಇವಳನ್ನ ಹೆತ್ತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀನಿ ಗೊತ್ತಾ ನಿನಗೆ ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ಏನು ನಿಮ್ಮಪ್ಪನ ಬಾಯಿ ಬಂದಾಗ ಮಾತಾಡ್ತಾ ಇದೆಯಲ್ಲ ನಿಮ್ಮಪ್ಪ ಇಲ್ದಲೆ ನೀನ್ ಭೂಮಿಗೆ ಬಂದ್ಬಿಟ್ಟ ನೋಡು ಇಷ್ಟು ದಿನ ನಾನು ನಿಮ್ಮಪ್ಪನೇ ನಿಮ್ಮಮ್ಮನ ನೋಡ್ಕೊಂಡಿದ್ದು ಏನೋ ಹುಡ್ತಾಗಿಂದ ನಿಮ್ಮಮ್ಮನ ನೀನೇ ಎತ್ಕೊಂಡು ಓಡಾಡಿದ್ದ ರೀತಿ ಮಾತಾಡ್ತಿದ್ಯಾ ಅಜ್ಜಿ ನೋಡಿ ನಿಮ್ ಮಾತು ಕೇಳೋ ಪರಿಸ್ಥಿತಿಲಿ ನಾನಂತೂ ಇಲ್ಲ ಎಲ್ರು ನಾನು ಹೇಳೋ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಇನ್ ಮುಂದೆ ಈ ಮನೆಯಲ್ಲಿ ಅಮ್ಮ ಹೇಳ್ದಾಗೆ ನಡಿಬೇಕು ಅವ್ರು ಹೇಳ್ದಾಗೆ ನೀವೆಲ್ಲರೂ ನಡ್ಕೋಬೇಕು ಅರ್ಜುನ ಹಾಗಿದ್ರೆ ಮಾತ್ರ ನಮ್ಮಮ್ಮ ಈ ಮನೇಲಿ ಇರ್ತಾರೆ ಇಲ್ಲ ಅಂದ್ರೆ
ನಾನು ಈಗಿಂದೀಗಲೇ ನಮ್ಮಮ್ಮನ ಸೇವಂತಿನ ಕರ್ಕೊಂಡು ಮನೆಬಿಟ್ಟು ಹೋಗ್ತಾ ಇರ್ತೀನಿ. ಡಿಸೈಡ್ ಮಾಡಿ, ಎಲ್ಲ ನೀವೇ ಡಿಸೈಡ್ ಮಾಡಿ ಏನಾಗಬೇಕು ಅಂತ. ಅಮ್ಮ ಹೇಳ್ದ ಕೇಳ್ತೀರಾ ಇಲ್ಲ? ಅವ್ರನ್ನ ನಾನು ಮನೆಯಿಂದ ಹೊರಗಡೆ ಕರ್ಕೊಂಡೋಗ್ಲ? ನನಗೆ ಗೊತ್ತು ನಮ್ಮಮ್ಮನ ಹೇಗೆ ನೋಡ್ಕೋಬೇಕು ಅಂತ. ಸೊ ಪ್ಲೀಸ್ ಡಿಸೈಡ್. ಅಮ್ಮನ ಕೈಯಿಂದ ಈ ಮನೆ ಖಜಾನೆ ಕೀ ಕಿತ್ಕೊಂಡ್ರಿ ಪರವಾಗಿಲ್ಲ, ಆದ್ರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟು ಅನ್ನೋ ಹಾಗೆ ಅದನ್ನ ತಗೊಂಡೋಗಿ ಇವಳ ಕೈಯಲ್ಲಿ ಕೊಟ್ರಿ. ಅದು ಈ ಮನೆ ಗೌರವ ಅಂತ ಬೇರೆ ಬಿಲ್ಡಪ್. ಈಗೆಲ್ಲೋಯ್ತು ನಿಮ್ ಮನೆ ಗೌರವ? ಅಜ್ಜಿ, ಇದಕ್ಕೆ ಇದಕ್ಕೆ ನಾನು ಅದನ್ನೆಲ್ಲ ಬೇಡ ಅಂತ ಹೇಳಿದ್ದು. ನೀನೆಲ್ಲ ಹೇಳ್ದೆ? ಕೊಟ್ಟಿದ ತಕ್ಷಣ ಈಸ್ಕೊಂಡು ರಾಣಿ ತರ ಮೆರಿತಾ ಇದ್ದೆ. ನೋಡು ಅರ್ಜುನ್, ನೀನು ನಿಮ್ಮ ಅಮ್ಮನ ತಲೆ ಮೇಲೆ ಇಟ್ಕೊಂಡು ಮೆರೆಸು, ನಾನ್ ಬೇಡ ಅನ್ನಲ್ಲ. ಹಾಗಂತ ಈ ಮನೆ ಸೊಸೆಯಾಗಿ ಬಾಳ್ಬೇಕಾಗಿರೋಳ ಬಗ್ಗೆ ನೀನು ಕೀಳಾಗಿ ಮಾತಾಡಿದ್ರೆ ನನ್ ಇಷ್ಟ ಆಗಲ್ಲ. ಇವಳು ಬಾಳಕ್ ಬರೋಳಲ್ಲ, ಈ ಮನೆ ಹಾಳು ಮಾಡಕ್ ಬಂದಿರೋಳು. ಸೇವಂತಿ, ನೀನೇ ಯಾಕೇನು ಮಾತಾಡದೆ ಸುಮ್ನೆ ನಿಂತಿದೀಯ? ಒಳ್ಳೆಯವರೆಲ್ಲ ಮಾತಾಡದೆ ಸುಮ್ನೆ ಇರೋದ್ರಿಂದಾನೆ ಇಂಥ ಮನೆ ಹಾಡೆಲ್ಲ ಮಾತಾಡ್ತಿರೋದು. ಈಗ ಹೇಳು, ಅಮ್ಮನ್ನ ಇಲ್ಲೇ ಇರೋಕ್ ಬಿಡದ ಇಲ್ಲ ನಾವು ಕರ್ಕೊಂಡು ಹೋಗದ ಹೇಳು. ಮಾವ, ಅತ್ತೆ ತುಂಬಾ ಒಳ್ಳೆಯವರು, ಅವರು ಮನೆಯವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಅವ್ರ ಮನ್ಸಿಗೆ ನೋವು ಕೊಟ್ರೆ ನಾವ್ಯಾರು ಚೆನ್ನಾಗಿರಲ್ಲ ಮಾವ. ನೋಡಿ, ಇನ್ಮುಂದೆ ಆದ್ರೂ ಅವ್ರ ಮನ್ಸಿಗೆ ನೋವು ಕೊಡ್ತಿರೋ ತರ ನಾವೆಲ್ಲರೂ ನಡ್ಕೊಳ್ಳೋಣ. ಅದನ್ನ ಅರ್ಜುನ್ ಸರ್ ಕೋಪದಲ್ಲಿ ಹೇಳ್ತಿದಾರಷ್ಟೇ. ಏಯ್, ಹೆಂಡತಿನ ಹೇಗ್ ನೋಡ್ಕೋಬೇಕು ಅಂತ ನನ್ನ ಮಗನ್ಗೆ ನೀನ್ ಹೇಳ್ಕೊಡ್ತಾ ಇದೇನೆ? ಇಷ್ಟೋ ತನಕ ನಿನ್ ಗಂಡಂದಾಯ್ತು, ಈಗ ನಿಂದ? ನೋಡ್ದ ಸೇವಂತಿ, ಇವ್ರಂತೂ ಬದ್ಲಾಗಲ್ಲ. ನಮ್ಮಮ್ಮನ ಕರ್ಕೊಂಡು ಇಲ್ಲಿಂದ ಹೋಗೋಣ ಬಾ. ನೋಡು, ಇದನ್ನ ತೀರ್ಮಾನ ಮಾಡ್ಬೇಕಾಗಿರೋದು ಅವಳು ನೀನು ಅಲ್ಲ, ಈ ಮನೆ ಸೊಸೆ ನನ್ ಸೊಸೆ. ನನ್ ಸೊಸೆ ಯಾವುದೇ ಕಾರಣಕ್ಕೂ ನನ್ನ ನನ್ನ ಮಗನ್ನ ಬಿಟ್ಟು ಹೋಗಲ್ಲ. ಅಜ್ಜಿ, ನಿಜ ಅತ್ತೆ, ಅದೇ ನನ್ ಸಮಸ್ಯೆ. ಇವ್ರು ಸಾಯೋವರೆಗೂ ನಮ್ ಜೊತೆನೆ ಇರ್ತಾರೆ, ಎಲ್ಲದಕ್ಕೂ ಅನುಸರಿಸ್ಕೊಂಡು ಹೋಗ್ತಾರೆ ಅಂತ ಗೊತ್ತಾದಾಗ ಆಗ ಅವ್ರಿಗೆ ಯಾವ ಬೆಲೆನೂ ಇರೋದಿಲ್ಲ. ಅದೇ ಇವ್ರು ನಮ್ಮನ್ ಬಿಟ್ಟು ಹೋಗ್ತಾರೆ ಅಂತ ಗೊತ್ತಾದಾಗ ಮನ್ಸಲ್ಲಿ ಭಯ ಹುಟ್ಟುತ್ತೆ, ಬೆಲೆ ಗೊತ್ತಾಗುತ್ತೆ. ನಾನಿರೋದು ಮೊದಲನೇ ಸ್ಥಾನದಲ್ಲಿ, ನಮ್ಗೆ ಯಾವ ಬೆಲೆನೂ ಇಲ್ಲ, ಈ ಮನೇಲಿ ನಾನು ಯಾರಿಗೂ ಬೇಕಾಗೂ ಇಲ್ಲ. ನನ್ನ ವೀಕ್ನೆಸ್ ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ನನ್ಗೆ ಈ ರೀತಿ ಹಿಂಸೆ ಕೊಡ್ತಿದ್ದೀರಾ? ಅತ್ತೆ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ನಾನು ನಿಜವಾಗ್ಲೂ ನಿಮ್ಮನ್ನ ನಮ್ಮಮ್ಮ ಅಂತಾನೆ ತಿಳ್ಕೊಂಡಿದ್ದೀನಿ. ಅದಕ್ಕೆ ಈ ಮನೇಲಿ ನಾನು ನಮ್ಮ ಅಮ್ಮಂದು ಒಂದು ಫೋಟೋನೂ ಇಟ್ಕೊಂಡಿಲ್ಲ. ನಾನು ಈ ಮನೆಗೆ ಬಂದಾಗಿಂದ ನಮ್ಮ ಅಂದ್ರೆ ನನ್ ಕಣ್ಮುಂದೆ ಬರೋದು ನಿಮ್ ಮುಖನೆ ಅತ್ತೆ, ನಿಮ್ ಮುಖನೆ. ಅತ್ತೆ, ನೀವು ನನ್ನನ್ನ ಬಾಯಿ ತುಂಬಾ ಸೊಸೆ ಸೊಸೆ ಅಂತ ಕರಿತಿದ್ರಿ, ಅದು ಬರೀ ಬಾಯಿ ಮಾತ್ಕೆ ಅಂತ ಈಗ ಅರ್ಥ ಆಗ್ತಿದೆ ಅತ್ತೆ. ನೀವು ನನ್ನಿಂದ ಖಜಾನೆ ಕೀ ಕಿತ್ಕೊಂಡ್ರಿ, ಕೊಡು ಅಂತ ಕೇಳಿದ್ರೆ ಸಾಕು, ನಾನು ಕೊಟ್ಬಿಡ್ತಿದ್ದೆ. ನನಗೆ ಈ ಆಸ್ತಿ ಅಂತಸ್ತು ಯಾವುದು ಬೇಕಾಗಿಲ್ಲ ಅತ್ತೆ. ನನ್ನ
ನನಗ್ ಬೇಕಾಗಿರೋದು ಬರೀ ನಿಮ್ ಪ್ರೀತಿ ಅಷ್ಟೇ ಅಷ್ಟೇ ಸಾಕು